ಮೈಸೂರಿನ ಕಾರ್ಯಕ್ರಮದಲ್ಲಿ ಸಿಎಂ ಹಾಗೂ ಮಾಜಿ ಸಿಎಂ BSY ಮುಖಾಮುಖಿಯಾಗಿದ್ದಾರೆ. ಒಂದೇ ವೇದಿಕೆಯಲ್ಲಿ ಭಾಗವಹಿಸಿದ ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪ. ಮೈಸೂರಿನ ಕಾರ್ಯಕ್ರಮದಲ್ಲಿ ಸಿಎಂ HDK ಹಾಗೂ ಮಾಜಿ ಸಿಎಂ BSY ಮುಖಾಮುಖಿಯಾಗಿದ್ದಾರೆ. ಏನು ವಿಶೇಷ? ಶ್ರೀ ಚನ್ನವೀರ ಗುರುಕುಲದ ನೂತನ ಕಟ್ಟಡ ಉದ್ಘಾಟನೆಯಲ್ಲಿ ನಾಯಕರು ಭಾಗಿಯಾಗಿದ್ದರು. ಒಂದೇ ವೇದಿಕೆಯಲ್ಲಿ ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪ ಪಕ್ಕಪಕ್ಕದಲ್ಲಿ ಕೂತಿದ್ರಂತೆ. ಆದರೂ ಏನೋ ಒಂದು ಆಗಿಲ್ಲವಂತೆ ಅವರ ನಡುವೆ. ಏನದು? ಶ್ರೀ ಚನ್ನವೀರ ಗುರುಕುಲದ ನೂತನ ಕಟ್ಟಡ ಉದ್ಘಾಟನೆಯಲ್ಲಿ ನಾಯಕರು ಭಾಗಿಯಾಗ್ತಾರೆ, ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪನವರು. ಆರೋಪ ಪ್ರತ್ಯಾರೋಪ ಮಾಡಿದ್ದ ಉಭಯ ನಾಯಕರು ಒಂದೇ ವೇದಿಕೆಯಲ್ಲಿ ಕೂತಾಗ ಒಂದು ರೀತಿಯಲ್ಲಿ ಕುತೂಹಲ ಇರುತ್ತೆ, ಯಾವ ರೀತಿ ಮಾತಾಡ್ಕೋತಾರೆ ಅಂತೇಳಿ. ಆದರೆ ಮಾತಾಡ್ಕೊಂಡ್ರ ಅನ್ನೋಂಥ ಪ್ರಶ್ನೆ ಬರುತ್ತೆ. ಬನ್ನಿ ವಿಜುವಲಲ್ಲಿ ನೋಡೋಣ ಹೇಗೆ ಮುಖಾಮುಖಿ ಆದರು ಅಂತೇಳಿ. ಎಸ್, ವೆಂಕಯ್ಯ ನಾಯ್ಡು ಪಕ್ಕದಲ್ಲಿ ಸಿಎಂ ಪಕ್ಕದಲ್ಲೇ ಮಾಜಿ ಸಿಎಂ. ಈ ಹಿಂದೆ ತಮಿಳುನಾಡಿನ ಕುಪ್ಪಂ ಹಾಗೂ ಉತ್ತರ ಕರ್ನಾಟಕದಲ್ಲಿ ಆದಂತಹ ಪ್ರಾಕೃತಿಕ ಓಕೆ ಇಲ್ಲಿ ನೀವು ಗಮನಿಸಬಹುದು, ಎಲ್ಲ ಸಚಿವರು ಕೂಡ ಇದ್ದಾರೆ. ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರ ಪಕ್ಕದಲ್ಲೇ ಸಿಎಂ ಕುಮಾರಸ್ವಾಮಿ, ಅವರ ಪಕ್ಕದಲ್ಲೇ ಮಾಜಿ ಸಿಎಂ ಯಡಿಯೂರಪ್ಪ, ಜೊತೆಗೆ ಪುಟ್ಟರಾಜು, ಆಮೇಲೆ ಯತೀಂದ್ರ ಅವರು ಕೂಡ ಇದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರು ಕೂಡ ನೀವು ಗಮನಿಸ್ಬೋದು. ಈ ಲಾಸ್ಟಲ್ಲಿರೋರು ಅವರೇ, ಅಂದರೆ ನೀವು ಟಿ ವಿ ನೋಡ್ತಾ ಇದ್ರೆ ನಿಮ್ಮ ಬಲಭಾಗದಲ್ಲಿ, ಸಾರಿ ನಿಮ್ಮ ಎಡಭಾಗದಲ್ಲಿ ಲಾಸ್ಟಲ್ಲಿ. ಸೊ ಸಾರಾ ಮಹೇಶ್, ಆಮೇಲೆ ಜಿ ಟಿ ದೇವೇಗೌಡರು ಸಚಿವರಿದ್ದಾರೆ. ಸಾರಾ ಮಹೇಶ್ ಅವರನ್ನು ಸ್ವತಃ CM ಅವರೇ ಕರೀತಿರುವಂಥ ದೃಶ್ಯ. ಅದಕ್ಕಿಂತ ಮೊದಲು ಇಬ್ಬರು ಕೂಡ ಅಕ್ಕಪಕ್ಕದಲ್ಲಿ, ಯಾಕೆಂತಂದರೆ ಬಹಳ ದೊಡ್ಡ ರೀತಿಯಲ್ಲಿ ವಾಗ್ವಾದಗಳು ನಡೆದಿತ್ತು ಕಳೆದ ಸದನದಲ್ಲಿ. ಯಾವ ರೀತಿ ಆಗಿತ್ತು, ನೀವು ಅಪ್ಪ ಮಕ್ಕಳು ಸುಳ್ಳು ಹೇಳ್ತೀರಿ, ಇಂಥ ಆರೋಪ ಪ್ರತ್ಯಾರೋಪಗಳೆಲ್ಲ ಇತ್ತು. ಅದಕ್ಕೂ ಆರೋಪ ಪ್ರತ್ಯಾರೋಪ ಮಾಡಿದರು, ನೀವು 2020 ಗೌರ್ಮೆಂಟಲ್ಲಿ ಏನು ಮಾಡಿದಿರಿ ಅಂತೇಳಿ. ಸೊ ಹಾಗಾಗಿ ಒಂದು ಕುತೂಹಲ ಇರುತ್ತೆ, ಯಾವ ರೀತಿ ಮುಖಾಮುಖಿ ಆಗ್ತಾರೆ, ಯಾವ ರೀತಿ ಬಾಡಿ ಲ್ಯಾಂಗ್ವೇಜ್ ಇರುತ್ತೆ ಅಂತೇಳಿ. ಬಟ್ ಏನು ಮಾತಾಡಿಲ್ಲ ಇಬ್ಬರು ಕೂಡ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಪ್ರಾಕೃತಿಕ ವಿಕೋಪಗಳ ಸಂದರ್ಭಗಳಲ್ಲೂ ಸಹ